ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾಲ್ಕು ಥರ ಡಿಸೈನಿಗೆ ಆರಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.75 mm. ತುಂಬಾ ಈಸಿಯಾಗಿರೋ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ, ಕಡಿಮೆ ಟೈಮಲ್ಲಿ ಮಾಡ್ಕೋಬೋದು, ಹಾಗೆ ಬಿಗಿನರ್ಸಿಗೆ ಒಂದು ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಬಟ್ಟೆ ಬ್ಯಾಕ್ ಸೈಡ್ ಈ ರೀತಿ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಎರಡು ಸಲ ಲಾಕ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ಚೈನ್ ತಗೋಬೇಕು. ಒನ್ ಚೈನ್, ಟೂ ಚೈನ್, ತ್ರೀ ಚೈನ್, ಫೋರ್ ಚೈನ್. ಫೋರ್ ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈ ಫೋರ್ ಚೈನ್ ಬಂದು ನಮಗೆ ಕುಚ್ಚು ಕಟ್ಕೊಳ್ಳೋಕ್ಕೆ. ಈ ರೀತಿ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಮೇಲ್ಗಡೆ ಎಳ್ಕೋಬೇಕು. ಈಗ ಎರಡು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಎರಡು ಸ್ಮಾಲ್ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಮೀಡಿಯಮ್ ಸೈಜ್ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಯೂಸ್ ಮಾಡ್ಕೋಬೋದು, ಆದರೆ ರೌಂಡಾಗಿರೋ ಬೀಡ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬಿಟ್ಟು ಮತ್ತೆ ಎರಡು ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡ್ಕೋಬೇಕು. ಎಲ್ಲ ಥ್ರೆಡ್ನು ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ಒಟ್ಟಿಗೆ ಐದು ಬೀಡ್ಸ್ ಬರುತ್ತೆ. ಇಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ. ಮತ್ತೆ ನೋಡಿ, ಒಂದು ಯು ಶೇಪಲ್ಲಿ ಬರೋ ಥರ ಮಾಡಿಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಡೈರೆಕ್ಟ್ ತುಂಬ ಫ್ಲ್ಯಾಟಾಗಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಒಂದು ನಾಲ್ಕು ಚೈನ್ ಆಗುವಷ್ಟು ಗ್ಯಾಪ್ನ ಬಿಟ್ಟರೆ ಸಾಕಾಗುತ್ತೆ. ವಿ ಶೇಪಲ್ಲಿ ಬರಬೇಕು, ಆ ರೀತಿ ಇದನ್ನು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಇವಾಗ ಮತ್ತೆ ಸೇಮ್ ಇವಾಗ ಯಾವ ಥರ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀವಲ್ವ ಅದೇ ಥರ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಎರಡು ಸ್ಮಾಲ್ ಬೀಡ್ಸ್ ಬರುತ್ತೆ, ಮತ್ತೆ ಒಂದು ಮೀಡಿಯಂ ಸೈಜ್ ಬೀಡ್ಸು. ಈಗ ಮತ್ತೆ ಎರಡು ಸ್ಮಾಲ್ ಬೀಡ್ಸು. ನೀಟಾಗಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು. ನೋಡಿ, ಈ ರೀತಿ ಒಟ್ಟಿಗೆ ಐದು ಬೀಡ್ಸ್ ಬರುತ್ತೆ. ಬೀಡ್ಸ್ ಎಲ್ಲ ಇನ್ಸರ್ಟ್ ಆದಮೇಲೆ ನೋಡ್ಕೋಬೇಕು. ನೋಡಿ, ಕರೆಕ್ಟಾಗಿ ಥ್ರೆಡ್ಡಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು. ಮತ್ತು ನೋಡಿ, ಈ ರೀತಿ ಯು ಶೇಪಲ್ಲಿ ಇಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ತುಂಬ ಫ್ಲ್ಯಾಟಾಗಿ ಮಾಡಬಾರ್ದು, ಯು ಶೇಪಲ್ಲಿ ಬರೋ ಥರ ಇಟ್ಟು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ಈಗ ಮತ್ತೆ ನಾಲ್ಕು ಚೈನ್ನ ತಗೋಬೇಕು. ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಎರಡು ಸ್ಮಾಲ್ ಸೈಜ್ ಬೀಡ್ಸು, ಮತ್ತು ಒಂದು ಮೀಡಿಯಂ ಸೈಜ್ ಬೀಡ್ಸು, ಮತ್ತು ಇನ್ನೆರಡು ಸ್ಮಾಲ್ ಸೈಜ್ ಬೀಡ್ಸು. ಈ ರೀತಿ ಎಲ್ಲ ಬೀಡ್ಸ್ನ ಇನ್ಸರ್ಟ್ ಮಾಡಿ ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಿಕೊಂಡು, ಮತ್ತು ಬಟ್ಟೆಗೆ ಯು ಶೇಪಲ್ಲಿ ಬರೋ ಥರ ಈ ರೀತಿ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿ ಇನ್ನೊಂದ್ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಸೇಮ್ ನಾವು ಯಾವ ಥರ ಮಾಡಿದ್ದೀವಲ್ವ ಇವಾಗ ಬೀಡ್ಸ್ನ ಇನ್ಸರ್ಟ್ ಮಾಡಿ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ತುಂಬ ಈಸಿ ಇದೆ, ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಹೋಗೋದಷ್ಟೇ. ಗ್ರ್ಯಾಂಡಾಗೂ ಕಾಣಿಸುತ್ತೆ. ಎಲ್ಲ ಥ್ರೆಡ್ನೂ ಸೇರಿಸಿ ನಾವಿಲ್ಲಿ ಲಾಕ್ ಮಾಡ್ಕೋಬೇಕು. ಯು ಶೇಪಲ್ಲಿ ಬರೋ ಥರ ನೋಡಿ ಬಟ್ಟೆಗೆ ಲಾಕ್ ಮಾಡಿದ್ರೆ ಆಯಿತು. ಇವಾಗ ಮತ್ತೆ ನಾಲ್ಕು ಚೈನ್ನ ತೊಗೊಂಡು ಆ ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಈ ರೀತಿ ಲಾಕ್ ಮಾಡಿ ಬಟ್ಟೆಗೆ ಎಂಡಿಂಗಲ್ಲಿ ನಾಲ್ಕು ಚೈನ್ ತೊಗೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬಿಟ್ಟು ಎರಡು ಇಲ್ಲ ಅಂದರೆ ಒಂದು ಮೂರು ಚೈನ್ ಹಾಕಿದ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ, ತುಂಬಾ ಈಸಿ, ಆರಾಮಾಗಿ ಆಗ್ತಾ ಹೋಗ್ಬೋದು. ಯಾರು ಇವಾಗಷ್ಟೇ ಕ್ರೋಷ ಡಿಸೈನ್ನ ಕಲಿತಿದ್ದೀನಿ ಅನ್ನೋರು ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಬೋದು. ಅಥವಾ ಸಿಂಪಲ್ ಆಗಿ ಒಂದು ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ.
ಫ್ರೆಂಡ್ಸ್. ಅಲ್ಲಿ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ 70 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ ನೋಡಿ. ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಎಷ್ಟುತ್ತ ಬೇಕೋ ಅಷ್ಟುತ್ತ ನೋಡಿ ಕಟ್ ಮಾಡ್ಕೋಬೇಕು. ಮತ್ತು ಸರಿ ಥ್ರೆಡ್ನ ನೀಟಾಗಿ ಈ ರೀತಿ ಒಂದು 4-5 ಸಲ ಸುತ್ಕೋಬೇಕು. ಮತ್ತು ಒಂದು 2 ಸಲ ಹೂ ಕಟ್ತೀವಲ್ವ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು ಒಂದು 2 ಸಲ ಟೈಟಾಗಿ ಗಂಟು ಹಾಕ್ಕೋಬೇಕು. ಮತ್ತು ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ನಿಮಗೆ ಎಷ್ಟುತ್ತ ಬೇಕು ಅಷ್ಟುತ್ತ ಕುಚ್ಚನ್ನ ಹಾಕ್ಕೋಬೋದು ನೋಡಿ. ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಫ್ರೆಂಡ್ಸ್. ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಸಿ ಇದೆ ಡಿಸೈನು, ಬಿಗಿನರ್ಸ್ ಎಲ್ಲ ಆರಾಮಾಗಿ ಮಾಡ್ಕೋಬೋದು. ನಾವು ಒಂದೊಂದು ಸಲ ಒಂದು ಬೀಡ್ಸ್ ಹಾಕಿ ಆರ್ಚ್ನ ಮಾಡ್ತೀವಲ್ವ, ತುಂಬ ಟೈಮ್ ತಗೊಳುತ್ತೆ ಅದು ಕ್ರೋಶಾ ವರ್ಕು. ಬಟ್ ಈ ರೀತಿ ಬೀಡ್ಸ್ಗಳನ್ನು ಇನ್ಸರ್ಟ್ ಮಾಡಿಕೊಂಡು ಒಂದು ಕುಚ್ಚನ್ನ ಕಟ್ಟೋದಿದೆಯಲ್ಲ, ತುಂಬಾ ಈಸಿ ಇದು. ಅರ್ಜೆಂಟಾಗಿ ಒಂದು ಗ್ರ್ಯಾಂಡ್ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ ಡಿಸೈನು, ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಸ್ಯಾರಿಗೆ ಹಾಕಿದಾಗ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಸಿ ಇದೆ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಮುಗ್ದಾಗುತ್ತೆ. ಒಂದು ಗಂಟೆ ಒಳಗಡೆ ಫುಲ್ ಸ್ಯಾರಿಗೆ ಹಾಕಿ ಮುಗಿಸ್ಕೋಬೋದು. ದೂರ ದೂರ ಕುಚ್ಚಬೇಕು ಅಂದರೆ ಒಂದು 4 ಬೀಡ್ಸ್ನ ಈ ರೀತಿ ಇನ್ಸರ್ಟ್ ಮಾಡಿಕೊಂಡು ಮತ್ತು ಕುಚ್ಚನ್ನ ಕಟ್ಕೋಬೋದು. ದೂರ ದೂರಕ್ಕೆ ಬೇಕು ಅಂದರೆ, ಹತ್ತತ್ರ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಈಸಿ ಇದೆ ಡಿಸೈನು, ಟ್ರೈ ಮಾಡಿ ನೋಡಿ. ನಿಮಗೆ ಖರ್ಚು ಕೂಡ ಜಾಸ್ತಿ ಬರಲ್ಲ ಈ ಡಿಸೈನಲ್ಲಿ ಫ್ರೆಂಡ್ಸ್. ಈ ಡಿಸೈನಿಗೆ ಚಾರ್ಜ್ ಬಂದು 300-350 ತನಕ ನಾವು ಚಾರ್ಜ್ ಮಾಡ್ಕೋಬೋದು. 2 ಥರ ಬೀಡ್ಸ್ ತೊಗೊಂಡ್ರೆ ಆಯಿತು, ಒಂದು 10 ಗ್ರಾಮ್ ಸಾಕಾಗುತ್ತೆ ಇದಕ್ಕೆ. ನಿಮಗೆ ಖರ್ಚು ಕೂಡ ಜಾಸ್ತಿ ಬರಲ್ಲ. ಹಾಗೆ ಥ್ರೆಡ್ ಕೂಡ ಅಷ್ಟೆ, ತುಂಬ ಏನು ಬೇಕಾಗಿಲ್ಲ. ಒಂದು ಕಲರ್ ಥ್ರೆಡ್ನ ತೊಗೊಂಡ್ರೆ ಸಾಕಾಗುತ್ತೆ. ಅರ್ಜೆಂಟಾಗಿ ಒಂದು ಗ್ರ್ಯಾಂಡ್ ಡಿಸೈನ್ ಬೇಕು ಅಂದರೆ ಈ ರೀತಿ ಡಿಸೈನ್ನ ನೀವು ಮಾಡಿಕೊಡ್ಬೋದು. ಇಲ್ಲ ನಿಮ್ಮ ಸ್ಯಾರಿಗಳಿಗೇ ಹಾಕ್ಬೋದು. ಬೇಸ್ ಲೈನ್ ಅಷ್ಟು ಹಾಕಿದ್ರೆ ಆಯಿತು ಇದಕ್ಕೆ. ತುಂಬ ವರ್ಕ್ ಗೊತ್ತಿರಬೇಕು ಅಂತ ಏನಿಲ್ಲ. ಈಗಷ್ಟೇ ಕಲಿತಾ ಇರೋರು ಈ ಡಿಸೈನ್ನ ಆರಾಮಾಗಿ ಟ್ರೈ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.